ಬಿಗ್ ಬಾಸ್ ಸೀಸನ್ ಹತ್ತು ನಿಮಗೆಲ್ಲ ಗೊತ್ತೇ ಇತ್ತು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿತ್ತು ಮತ್ತು ಟಿ ಆರ್ ಪಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಯಾವ ಬಿಗ್ ಬಾಸ್ ಸೀಸನ್ ಟಿ ಆರ್ ಪಿ ಈ ರೇಂಜ್ನಲ್ಲಿ ಇರುತ್ತೆ ಅಂತ ಯಾರೂ ಭಾವಿಸ್ತಿರಲಿಲ್ಲ ಅಂದರೆ ಕ ಸೀಸನ್ ಒನ್ ಟೂ ತ್ರೀ ಇದ್ದಂಥ ಟಿ ಆರ್ ಪಿ ಅದನ್ನು ಹೊರತುಪಡಿಸಿದ್ರೆ ಸೀಸನ್ ಹತ್ತಕ್ಕೆ ಇದ್ದಂಥ ಟಿ ಆರ್ ಪಿ ಒಂದೇ ಸಮಯ ಇತ್ತು ಆ ಕಾರಣಕ್ಕಾಗಿ ಸೀಸನ್ ಹತ್ತು ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು ಅಂತ ಹೇಳಲಾಗಿತ್ತು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಇದ್ದವರು ಒಬ್ಬರೊಬ್ಬರು ಒಂದೊಂದು ರೀತಿ ಒಬ್ಬರೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಜನ ತುಂಬ ತಲೆ ಸತ್ಯ ಯಾರು ಯಾವಾಗ ಹೆಂಗೆ ಮಾತಾಡ್ತಾರೋ ಯಾರು ಯಾವಾಗ ಏನು ಹೇಳ್ತಾರೋ ಯಾವುದು ಏನೂ ಗೊತ್ತಾಗ್ತಾ ಇರಲಿಲ್ಲ ಆದರೆ ಟೀಮ್ ಅಂತ ಇದ್ದಿದ್ದು ಹೌದು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಆ ಟೀಮ್ ಟೀಮ್ ಆಗಿ ಇಲ್ಲ ಜೊತೆಗೆ ಎಲ್ಲರೂ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳೋಕ್ಕೆ ಶುರು ಮಾಡಿದ್ದಾರೆ ಅದು ಕೂಡ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹೌದು ನಮ್ರತಾ ಗೌಡ ತೀರ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಿದ್ದಾರೆ ಎಲ್ಲೂ ಇದರ ಬಗ್ಗೆ ಹೇಳಿಕೊಡೋದ ನಮ್ರತ ಮೊದಲ ಬಾರಿಗೆ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದನ್ನು ಸ್ವತಃ ನಮ್ರತ ಹೇಳ್ಕೊಂಡಿದ್ದಾರೆ ಮಾನಸಿಕವಾಗಿ ಅವರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗಿದೆ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಇದ್ದಂಥ ಎಲ್ಲ ಸ್ಪರ್ಧಿಗಳು ಕೂಡ ಒಗ್ಗಟ್ಟಾಗಿದ್ದಾರೆ ನಮ್ರತ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ನಮ್ರತಾಗಿ ಇದು ಖುಷಿಯಾಗಿದೆ ನೋಡುಗರಿಗೂ ಕೂಡ ಇದು ಖುಷಿಯಾಗಿದೆ ಬಿಗ್ ಬಾಸ್ ಮನೆಯಲ್ಲೇ ಈ ರೀತಿಯಾಗಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಹಾವು ಮುಂಗ್ಸಿ ಥರ ಇದ್ದವರೇ ಹೆಚ್ಚು ಅದರಲ್ಲೂ ನಮ್ರತ ಸಂಗೀತ ಇವರೆಲ್ಲ ಯಾರ ಜೊತೆಗೂ ಮಿಂಗಾಲಾಗ್ತಿರ್ಲಿಲ್ಲ ಜೊತೆಗೆ ಮಾತೆತ್ತದ ಜಗಳ ಆಗ್ತಿತ್ತು ಕಿರಿಕಿರಿ ಆಗ್ತಿತ್ತು ಆಗಲೇ ಜನ ಹೇಳಿದರು ಏನು ನೀವು ಹೋಗುವಾಗ ಹೊತ್ಕೊಂಡು ಹೋಗ್ತೀರಾ ಎಲ್ಲರೂ ಚೆನ್ನಾಗಿ ನಗಾಡ್ಕೊಂಡು ಖುಷಿಯಲ್ಲಿ ಮಾತನಾಡಿಕೊಂಡು ಸ್ನೇಹಿತರ ಥರ ಇರೋದಕ್ಕೆ ಏನು ಕಷ್ಟ ಇಷ್ಟೆಲ್ಲ ಕಚ್ಚಾಡ್ತಾ ಇದ್ದೀರಲ್ಲ ಅಂತ ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂಥ ಅರ್ಥ ಆದಂಗೆ ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿ ಕಷ್ಟದಲ್ಲಿ ಇರುವಂಥ ನಮ್ರತನ ಪರವಾಗಿ ಬ್ಯಾಟ್ ಬೀಸುವುದಕ್ಕೆ ತಾ ಮುಂದು ಅಂತ ಬಿಗ್ ಬಾಸ್ ನ ಹಳೆ ಸ್ಪರ್ಧಿಗಳು ಬಂದಿದ್ದಾರೆ ಅದರಲ್ಲೂ ವಿನಯ್ ಕಾರ್ತಿಕ್ ಸಂಗೀತ ತನಿಷಾ ಹಾಗೇನೆ ಕಾರ್ತಿಕ್ ಜೊತೆಗೆ ಈಗ ಪ್ರತಾಪ್ ಕೂಡ ಸೇರ್ಕೊಂಡಿದ್ದಾರೆ ಎಲ್ಲರೂ ಸೇರಿ ನಮೃತ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಹಾಗಿದ್ರೆ ಏನಾಯಿತು ನಮೃತ ಅನುಭವಿಸಿದಂಥ ಕಷ್ಟ ಏನು ನಮೃತ ಅನುಭವಿಸಿದಂಥ ನೋವೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಹೌದು ನಮ್ರತ ತುಂಬ ಬೋಲ್ಡ್ ಅಂತ ಅನ್ನಿಸ್ತಾರೆ ನೋಡೋದಕ್ಕೆ ಮತ್ತು ಆಕೆ ಹಾಕುವಂಥ ಉಡುಗೆ ತೊಡುಗೆ ಎಲ್ಲವೂ ಕೂಡ ಅಷ್ಟೇ ಬೋಲ್ಡಾಗಿ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಆಕೆ ಇದ್ದಂಥ ರೀತಿ ಆಕೆಯ ವರ್ತನೆಯನ್ನು ನೋಡಿ ಇದಕ್ಕೆ ದೊಡ್ಡ ಜಗಳ ಗಂಟಿ ಅಂತ ಅನಿಸುತ್ತೆ ನಾವೀಕೆ ನಾ ಬೇರೆ ಸೀರಿಯಲ್ಗಳಲ್ಲಿ ನೋಡಿ ಅಯ್ಯೋ ಪಾಪ ಅಂತ ಅಂದ್ಕೊಂಡಿದ್ವಿ ಇನ್ನೋಸೆಂಟ್ ಹುಡುಗಿ ಅಂತ ಅಂದ್ಕೊಂಡಿದ್ವಿ ಆದರೆ ಈಕೆ ಭಾಳ ಜೋರಿದ್ದಾಳೆ ಅಂತ ಮಾತಾಡ್ಕೊಂಡವರು ಹೆಚ್ಚು ಬಿಗ್ ಬಾಸ್ ಮನೆಗೆ ಹೋಗಿ ಮೇಲೆ ನಮ್ರತಾಗೆ ಸ್ವಲ್ಪ ನೆಗೆಟಿವ್ ಆಯಿತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅದೇ ನಮ್ರತಾಗೆ ಇದೀಗ ಮತ್ತೆ 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 ಬಹಳಷ್ಟು ಸಮಸ್ಯೆ ಎದುರಾಗ್ತಾ ಇದೆ ಹೌದು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ನಮ್ರತನ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಟ್ರೋಲ್ ಪೇಜಸ್ಗಳು ಮತ್ತು ಬೇರೆ ಬೇರೆಗ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರುವ ಒಂದಷ್ಟು ಮಂದಿ ಈ ಅಕೌಂಟ್ಗಳಲ್ಲಿ ನಮ್ರತ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡೋದು ಕಮೆಂಟ್ ಹಾಕೋದು ಆಕೆಯ ಬಗ್ಗೆ ಎಲ್ಲ ಸುಳ್ಳು ವಿಚಾರಗಳನ್ನು ಹೇಳೋದನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮೃತ ಥೈಲ್ಯಾಂಡ್ ಸೇರಿದಂತೆ ಶ್ರೀಲಂಕಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಒಂದಷ್ಟು ಫೋಟೋಸ್ಗಳನ್ನು ಹಾಕ್ಕೊಂಡಿದ್ರು ಈ ಫೋಟೋಸ್ಗಳಿಗೆ ಟ್ರೋಲ್ ಮಾಡಿರುವ ಕೆಲವರು ಅದರಲ್ಲೂ ಪರ್ಸ್ನಲ್ ಆಗಿ ಒಂದು ಅಕೌಂಟ್ ಏಕೆ ಹೋಗಿದ್ದು ಕೊಡುಗೆಗೆ ಬಿಲ್ಡಪ್ ಕೊಡ್ತಾ ಇರೋದು ಥೈಲ್ಯಾಂಡು ಬಾಲಿ ಅಂತ ಈ ಥರದ್ದು ಬಾಳ್ ಬಾಳಗೆ ಬೇಕಾ ಇದು ಒಂದು ಜನ್ಮಾನ ಅಂತ ಪ್ರಶ್ನೆ ಮಾಡಿದ್ದಾರೆ ಅದರ ಜೊತೆಗೆ ಇತ್ತೀಚೆಗೆ ಕಿಶನ್ ಜೊತೆಗೆ ನಂಬ್ರತ ತುಂಬ ಬೋಲ್ಡಾಗಿ ಒಂದಷ್ಟು ರೀಲ್ಸ್ಗಳನ್ನು ಮಾಡ್ತಾಯಿದ್ರು ಈ ರೀಲ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗ್ತಾಯಿತ್ತು ನಮ್ರತಾಗೆ ಕಿಶನ್ ಜೊತೆಗೆ ಸಂಬಂಧ ಇದೆ ಈಕೆ ಹಾಗೆ ಹೀಗೆ ಈಕೆ ಎಲ್ಲರ ಜೊತೆಗೂ ಸಂಬಂಧ ಇಟ್ಕೊಳ್ತಾಳೆ ಇನ್ನೊಂದು ಮತ್ತೊಂದು ಅಂತ ಕೂಡ ಆ ಪೇಜ್ನಲ್ಲಿ ಮೆನ್ಷನ್ ಮಾಡಲಾಗಿತ್ತು ಅದರ ಜೊತೆಗೆ ಬಿಗ್ ಬಾಸ್ ಹೋಗಿ ಬಂದಮೇಲೆ ನಾನು ದೊಡ್ಡ ಹೀರೋಯಿನ್ ಆಗಿಬಿಡ್ತೀನಿ ಅಂತ ಭಾವಿಸಿದ್ಲು ಅವಕಾಶಗಳು ಬರುತ್ತೆ ಅಂತ ಅಂದ್ಕೊಂಡಿದ್ಲು ಆದರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಇವಳಿಗೆ ಏನೂ ಸಿಕ್ಕಿಲ್ಲ ಏಕೆ ಈಗ ಏನೂ ಅವಕಾಶ ಇಲ್ಲದೆ ಎಲ್ಲೋ ಒಂದು ಕಡೆಯಲ್ಲಿ ರೀಲ್ಸ್ ಮಾಡಿಕೊಂಡು ಸುಮ್ಮನೆ ಕೂತಿದ್ದಾಳೆ ಅವಕಾಶ ವಂಚಿತೆ ಆಗಿದ್ದಾಳೆ ಸುಮ್ಮನೆ ಬಿಲ್ಡಪ್ ತಗೊಂಡಿದ್ದಷ್ಟೇ ಆಯಿತು ಯಾವುದೇ ಅವಕಾಶ ಇವಳಿಗೆ ಸಿಕ್ಕಿಲ್ಲ ಸಿಗೋದೂ ಇಲ್ಲ ಆ ಕಾರಣಕ್ಕಾಗಿ ಅವಕಾಶ ಸಿಗಬೇಕು ಅಂತ ಎಲ್ಲ ಬಿಚ್ಚಿಕೊಂಡು ಬಟ್ಟೆ ಹಾಕ್ತಾ ಇದ್ದಾಳೆ ಅಂತ ಕೆಟ್ಟ ಕೆಟ್ಟದಾಗಿ ಕಮೆಂಟನ್ನು ಮಾಡಲಾಗಿತ್ತು ಆ ಪೇಜ್ನಲ್ಲಿ ತೀರಾ ಪರ್ಸ್ನಲ್ಲಾಗಿ ನಮ್ರತ ಗೌಡನನ್ನು ಹರ್ಟ್ ಮಾಡಲಾಗಿತ್ತು ನಮ್ರತ ಗೌಡ ತೇಜೋವಧಿಯನ್ನು ಆ ಪೇಜ್ನಲ್ಲಿ ಮಾಡಲಾಗಿತ್ತು ಆ ಪೇಜನ್ನು ನೋಡಿದಾಗ ಅದು ನಮ್ರತ ಗೌಡ ತೇಜೋವಧಿಯನ್ನು ಮಾಡಬೇಕು ಅಂತಾನೆ ಹುಟ್ಕೊಂಡಂಥ ಪೇಜ್ ಅನ್ನೋದು ಒಂದು ಕ್ಲಾರಿಟಿ ಸಿಗ್ತಾ ಇತ್ತು ನಮ್ರತೆ ಈ ಬಗ್ಗೆ ಮಾತನಾಡಿದ್ದಾರೆ ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ತುಂಬ ಜನ ಟ್ರೋಲ್ ಮಾಡಿದ್ದಾರೆ ತುಂಬ ಕೆಟ್ಟ ಕೆಟ್ಟದಾಗಿ ಮಾತನಾಡಿದ್ದಾರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಎಲ್ಲವನ್ನೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಕಾರಣ ಸೆಲೆಬ್ರಿಟಿ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಂತ ಆದರೆ ಈ ಟ್ರೋಲ್ ಪೇಜ್ ಅವರು ಈ ಅಕೌಂಟ್ನವರು ನನ್ನನ್ನು ತೀರಾ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ ಯಾಕೆ ಅನ್ನೋದು ನನಗೆ ಈ ಕ್ಷಣಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ ನನ್ನ ಇಲ್ಲ ಸಲದ ವಿಚಾರಗಳನ್ನು ಇವ್ರು ಹಬ್ಬಿಸ್ತಾ ಇದ್ದಾರೆ ಇದು ನನ್ನ ಪರ್ಸ್ನಲ್ ಲೈಫಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ ನಾನು ಯಾರಾದ್ರ ಜೊತೆ ಓಡಾಡಿದ್ರೆ ಅವ್ರ ಜೊತೆ ಸಂಬಂಧ ಕಟ್ತಾ ಇದ್ದಾರೆ ಅವಕಾಶಕ್ಕಾಗಿ ನಾನು ಮಾಡೋದಾಗಿದ್ರೆ ಏನೇನೋ ಮಾಡಿಬಿಡ್ತಿದ್ದೆ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದೀನಿ ಬಾಲ ನಟಿ ಆಗಿದ್ದವಳು ಇಲ್ಲಿವರೆಗೂ ಬೆಳೆದಿದ್ದೀನಿ ಅಂದರೆ ಅದು ನನ್ನ ಕಷ್ಟದಿಂದ ಅಂತ ಹೇಳ್ಕೊಂಡಿದ್ದಾರೆ ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪೇಜಸ್ಗೆ ಹೋಗಿ ಈ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಇದ್ದಂಥ ಎಲ್ಲ ಸ್ಪರ್ಧಿಗಳು ಕಮೆಂಟ್ ಮಾಡ್ತಿದ್ದಾರೆ ನಿನಗೇನು ಮನುಷ್ಯತ್ವ ಇದೆಯಾ ನೀನೇನು ಮನುಷ್ಯನ ನಿನ್ನ ನಿಜವಾಗ್ಲೂ ಯಾರು ಅಂತ ಇದ್ದರೆ ನಿನ್ನ ಮುಖ ತೋರಿಸು ನಿನ್ನ ಯೋಗ್ಯತೆಗೆ ನೀನು ಈ ಥರ ಬದುಕಿ ತೋರಿಸು ಈ ಥರ ಎಲ್ಲ ಮಾಡಿದ್ರೆ ಸರಿ ಇರೋದಿಲ್ಲ ಹಾಗೆ ಹೀಗೆ ಅಂತ ಕಮೆಂಟ್ಗಳನ್ನು ಮಾಡಿದ್ದಾರೆ ಆ ಪೈಕಿ ವಿನಯ್ ಕಾರ್ತಿಕ್ ಸಂಗೀತ ಹಾಗೆಯೇ ತನಿಷಾ ವತುರು ಸಂತೋಷ ಸೇರಿದಂತೆ ನೀತು ಮತ್ತು ಪ್ರತಾಪ್ ಎಲ್ಲರೂ ಕೂಡ ಆ ಪೇಜಸ್ಗೆ ಹೋಗಿ ಬಾಯಿಗೆ ಬಂದಂತೆ ಬೈದಿದ್ದಾರೆ ಆ ಮುಖಾಂತರವಾಗಿ ನಮ್ರತ ಗೌಡ ಪರವಾಗಿ ಬಿಗ್ ಬಾಸ್ ಸೀಸನ್ ಹತ್ತರ ಎಲ್ಲ ಸ್ಪರ್ಧಿಗಳು ನಿಂತಿದ್ದಾರೆ ಇದು ನಮ್ರತ ಗೌಡಗೂ ಕೂಶ ಕೂಡ ಖುಷಿಯಾಗಿದೆ ಇವಾಗ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು